IPL 2023 RCB vs KKR ಪಂದ್ಯ ಮುಗಿದ ನಂತರ ಜೇಸನ್ ರಾಯ್ ಅವರು ಏನ್ ಮಾತಾಡ್ತಾರೆ? ಜೇಸನ್ ರಾಯ್ ಅವರು RCB ತಂಡದ ವಿರುದ್ಧ ಆರ್ಭಟವನ್ನು ಮಾಡಿದ್ದಾರೆ ಅಂತ ಹೇಳಬಹುದು. 4 6 ಬಾರಿಸಿದ್ರು ಕೇವಲ ಒಂದೇ ಓವರ್ ನಲ್ಲಿ. ಜೇಸನ್ ರಾಯ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ತಂಡವನ್ನು ಸೋಲಿಸೋದು ತುಂಬಾ ಕಷ್ಟವಿದೆ. ಇವತ್ತು ನಾವು ಗೇಮ್ ಪ್ಲಾನ್ ನ ಮಾಡ್ಕೊಂಡ್ ಬಂದ್ರಿ. RCB ತಂಡ ಕಂಡ್ರೆ ನಮಗೆ ಒಂದ್ ಸ್ವಲ್ಪ ಭಯವಾಗುತ್ತೆ. ಯಾಕಪ್ಪ ಅಂದ್ರೆ RCB ತಂಡದಲ್ಲಿ KGF ಇದ್ದಾರೆ. ಅವರು ಖತರ್ನಾಕ್ ಪ್ಲೇಯರ್ ಗಳು, ಯಾವ ಟೈಮಲ್ಲಿ ಹೆಂಗ್ ಬೇಕಾದ್ರೆ ಆಡ್ಬಿಡ್ತಾರೆ. ಇವತ್ತು ನಾವು ಒಳ್ಳೆ ಗೇಮ್ ಪ್ಲಾನ್ ಹಾಕೊಂಡ್ ಬಂದಿದ್ರಿ, ಅದಕ್ಕೆ ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಜೇಸನ್ ರಾಯ್ ಅವರು ಹೇಳಿದ್ದಾರೆ. ಜೇಸನ್ ರಾಯ್ ಅವರನ್ನು ಔಟ್ ಮಾಡಿದ್ದು ಯಾರಪ್ಪ ಅಂದ್ರೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರು ಕ್ಲೀನ್ ಬೋಲ್ಡ್ ಮಾಡಿದ್ರು. ಆದ್ರೆ ಇವತ್ತು ದಿನೇಶ್ ಕಾರ್ತಿಕ್ ಅವರು ಮಿಸ್ಟೇಕ್ ನ ಮಾಡಿದ್ರು ಅಂತ ಹೇಳ್ಬೋದು. ಯಾರನ್ನ ಔಟ್ ಮಾಡಿದ್ರಪ್ಪ ಅಂದ್ರೆ ರನ್ ಔಟ್ ಮಾಡಿಸಿದ್ರು ಗುರು. ರನ್ ಔಟ್ ಮಾಡಿಸಂಗಿಲ್ಲ ಗುರು, ರನ್ ಔಟ್ ಒಂಥರ ಕ್ರೈಮು. T20 ಯಾರು ಕೂಡ ಕರೆಕ್ಟ್ ಆಗಿ ಬ್ಯಾಟಿಂಗ್ ಆಡಿಲ್ಲ ಅಂತ ಹೇಳ್ಬೋದು RCB ತಂಡದ ಪರ. ಮೈಪಾಲ್ ಲೋಮ್ರೋ ಹೇಳ್ಕೊಳ್ಳೋ ರೀತಿ ಬ್ಯಾಟಿಂಗ್ ಆಡಿಲ್ಲ. ಶಹಬಾಜ್ ಅಹಮದ್ ಫ್ಲಾಪ್, ಡ್ಯೂಪ್ಲಸಿಸ್ ಚೆನ್ನಾಗಿ ಆಡಿದ್ರು, ಮ್ಯಾಕ್ಸ್ವೆಲ್ ಫ್ಲಾಪ್. ಅದಕ್ಕೆ RCB ತಂಡದ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಕಳಪೆ ಇತ್ತು ಅಂತ ಹೇಳ್ಬೋದು. ಇದು ಜೇಸನ್ ರಾಯ್ ಅವರು ಹೇಳಿರುವ ಮಾತುಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, RCB ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ಈವಾಗಲೇ ಕಮೆಂಟ್ ಮಾಡಿ. ಜೈ RCB ಅಂತ ಹೇಳಿ.